ಈಗ ಕನ್ನಡಿಗರೆಲ್ಲ ವಿಜುವಲ್ ಹೊಡೆಯುವಂಥ ಸಮಯ ಯಾಕೆ ಅಂತ ಕೇಳಿದ್ರೆ ಈಗ ತಮಿಳಿನ ಬಿಗಿಲ್ ಸಿನಿಮಾ ಕನ್ನಡಕ್ಕೆ ಡಬ್ ಆಗಿ ನಾಡಿದ್ದು ಭಾನುವಾರ ಸಂಜೆ ಆರು ಗಂಟೆಗೆ ನಮ್ಮ ಉದಯ ಟಿ ವಿಯಲ್ಲಿ ಪ್ರಸಾರ ಆಗ್ತಾ ಇದೆ ಯಾಕೆ ವಿಜುವಲ್ ಹೊಡೆಯುವಂಥ ಸಮಯ ಅಂತ ಹೇಳಿದೆ ಅಂತಂದರೆ ಬಿಗಿಲ್ ಅಂದರೆ ಕನ್ನಡದಲ್ಲಿ ವಿಜುವಲ್ ಅಂತ ಎಂಥ ದೊಡ್ಡ ಮಟ್ಟದ ಹಿಟ್ಟು ಅಂತ ಗೊತ್ತು ಈಗ ಆ ಸಿನಿಮಾ ಕನ್ನಡಕ್ಕೆ ಡಬ್ಬಾಗಿ ಉದಯ ಟಿ ವಿಲಿ ಬರ್ತಾ ಇದೆ ಉದಯ ಟಿ ವಿಲಿ ಯಾವಾಗಲೂ ಹೇಳ್ತಿದ್ದೀರಲ್ಲ ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಬ್ಲಾಕ್ ಪಸ್ಟರ್ ಚಲನಚಿತ್ರ ಅಂತ ಈ ಸಲ ಸ್ವಲ್ಪ ಮಾಡಿಫೈ ಮಾಡಬೇಕು ತಮಿಳಿನ ಬ್ಲಾಕ್ ಬಸ್ಟರ್ ಚಿತ್ರ ಮೊದಲ ಬಾರಿಗೆ ಕನ್ನಡದಲ್ಲಿ ಡಬ್ಬಾಗಿ ನಿಮ್ಮ ಮುಂದೆ ಕನ್ನಡದಲ್ಲೇ ಬರ್ತಾ ಇದೆ ಅಂತ ಹೇಳುವಂಥ ಸಮಯ ಬಂದಿದೆ ಅದನ್ನು ಉದಯ ಟಿವಿಲಿ ಹೇಗೆ ಪ್ರಮೋತ್ ತೋರಿಸ್ತೀರ ಅಂತ ನೋಡ್ಕೊಂಡು ಬರೋಣ ಅವಾಗ ಡಬ್ಬಿಂಗ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಗುಡ್ ಮಾರ್ನಿಂಗ್ ಕೋಚ್ ಗುಡ್ ಮಾರ್ನಿಂಗ್ ಕೋಚ್ ಗುಡ್ ಮಾರ್ನಿಂಗ್ ಕೋಚ್ ಕೋಚ್ ಗುಡ್ ಮಾರ್ನಿಂಗ್ ಮೊದಲ ಬಾರಿಗೆ ಆಟದಿಂದ ನಮ್ಮ ಅಸ್ತಿತ್ವ ಬದಲಾಗುತ್ತೆ ವಿಜಯ್ ನಯಂತಾರ ನಟಿಸಿರುವ ಸುಪರ್ ಪ್ರೀಮಿಯರ್ ಮೂವಿ ಬಿಗಿಲ್ ಇದೆ ಭಾನುವಾರ ಸಂಜೆ ಆರು ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನನಗೆ ಫುಟ್ಬಾಲ್ ಬಗ್ಗೆ ಏನು ಗೊತ್ತಿಲ್ಲ ಆದರೆ ನಾನ್ ಆಡೋ ಆಟ ಮೈ ನಡಗಿಸ್ಬಿಡುತ್ತ ಯಾವ್ದೋ ರೌಂಡಿಂಗ್ ಕರ್ಕೊಂಡ್ ಬಂದು ಕೋಚ್ ಅಂತಿದ್ದಾರೆ ಹುಡುಗಿಯರು ಗ್ರೌಂಡ್ ಒಳಗಡೆ ಆಟ ನಾವು ಹೊರಗಡೆ ಆಟ ಆಡೋಣ ವಿಜಯ್ ನಯಂತಾರ ನಟಿಸುವ ಸೂಪರ್ ಹಿಟ್ ಪ್ರೀಮಿಯರ್ ಮೂವಿ ಬಿಗಿಲ್ ಇದೇ ಭಾನುವಾರ ಸಂಜೆ ಆರು ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ ನೋಡೋದಲ್ಲ ಈ ಪ್ರೋಮೋದಲ್ಲಿ ಕನ್ನಡದ ಡಬ್ಬಿಂಗ್ ಗುಣಮಟ್ಟ ಎಷ್ಟು ಚೆನ್ನಾಗಿತ್ತು ಅಂತ ಸಿನಿಮಾ ಪೂರ್ತಿ ಇದೇ ರೀತಿ ಡಬ್ಬಿಂಗ್ ಗುಣಮಟ್ಟ ಇರುತ್ತೆ ಅಂತ ನಾವಂತೂ ಭರವಸೆ ಇಡ್ಬೋದು ನಾಡ್ದು ಗೊತ್ತಾಗುತ್ತೆ ಹೇಗಿದೆ ಅಂತ ಅದಕ್ಕೂ ಮುಂಚೆ ಬಿಗಿಲ್ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಲೇಬೇಕು ಈ ಬಿಗಿಲ್ ಸಿನಿಮಾದ ನಿರ್ದೇಶಕರು ಅಟ್ಲಿ ಅವರು ಈ ಸಿನಿಮಾದಲ್ಲಿ ವಿಜಯ್ ಅವರು ದ್ವಿಪಾತ್ರದಲ್ಲಿ ನಡೆಸಿದರು ಈ ಸಿನಿಮಾದಲ್ಲಿ ವಿಜಯ್ ಅವರಲ್ಲದೆ ಜಾಕಿ ಶ್ರಾಫ್ ವಿವೇಕ್ ಮುಂತಾದವರು ನಡೆಸಿದರು ತುಂಬ ದೊಡ್ಡ ಯಶಸ್ಸನ್ನು ತಮಿಳ್ನಾಡಿನಲ್ಲಿ ಪಡೆದಂತಹ ಸಿನಿಮಾ ಬಿಗಿಲ್ ಅಂತ ಹೇಳ್ಬೋದು ದೀಪಾವಳಿ ಸಮಯದಲ್ಲಿ ತಮಿಳುನಾಡಿನಲ್ಲಿ ಬಿಡುಗಡೆ ಆದಂಥ ಬಿಗಿಲ್ ಸಿನಿಮಾ ಸುಮಾರು ಇನ್ನೂರ ನಲವತ್ತೇಳು ಕೋಟಿ ಗಳಿಕೆ ಮಾಡ್ತು ಅಂತ ಒಂದು ಸುದ್ದಿ ಇದೆ ಇದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದರೆ ದೊಡ್ಡ ಗಳಿಕೆ ಮಾಡಿ ದೊಡ್ಡ ಹಿಟ್ ಆಯಿತು ಅಂತಂತೂ ಖಂಡಿತವಾಗಿ ಸತ್ಯ ಇಂತಹ ಸಿನಿಮಾ ಈಗ ಕನ್ನಡದಲ್ಲಿ ಬರ್ತಾ ಇದೆ ನಮಗಂತೂ ತುಂಬ ಸಂತೋಷ ಯಾಕೆ ಅಂತಂದರೆ ಕರ್ನಾಟಕಕ್ಕೆ ಏನೇ ಬಂದರೂ ಕನ್ನಡದಲ್ಲೇ ಬರಬೇಕು ಅನ್ನೋ ಒಂದು ಆಶಯ ನಮ್ಮನೆಲ್ಲರದ್ದು ಹಾಗಾಗಿ ಇಂತಹ ಸಿನಿಮಾಗಳು ಕನ್ನಡದಲ್ಲಿ ಬಂದಾಗ ನಮಗಂತೂ ಸಂತೋಷ ಆಗುತ್ತೆ ಇದೇ ರೀತಿ ಜ್ಞಾನ ಮನೋರಂಜನೆ ಎಲ್ಲ ಕೂಡ ಕನ್ನಡದಲ್ಲಿ ಸಿಗಬೇಕು ಅಂತ ತುಂಬ ವರ್ಷಗಳಿಂದ ನಾವೆಲ್ಲ ಕೂಡ ಆಶಿಸ್ತಾ ಇದ್ದೀವಿ ಅದರ ಒಂದು ರೂಪವಾಗಿ ಈಗ ಬಿಗಿಲ್ ಸಿನ್ಮಾ ಉದಯ ಟಿ ವಿ ಅಂತ ಒಂದು ಪ್ರಮುಖ ಚಾನಲ್ನಲ್ಲಿ ಪ್ರೈಮ್ ಟೈಮ್ ಆರು ಗಂಟೆಗೆ ಬರ್ತಾ ಇದೆ ತುಂಬಾ ಸಂತೋಷದ ವಿಚಾರ ಒಂದಷ್ಟು ಅಪಸ್ವರಗಳಿದೆ ಅದನ್ನೆಲ್ಲ ಒಂದು ನೋಡ್ತಾ ಹೋದಾಗ ಈಗ ಮುಖ್ಯವಾದ ವಿಚಾರ ಬಿಗಿಲ್ನಂತಹ ಚಿತ್ರಗಳು ಕನ್ನಡಕ್ಕೆ ಡಬ್ ಆಗಿ ಬರುವಂತ ಅಗತ್ಯ ಇದೆಯಾ ಅಂತ ಖಂಡಿತವಾಗಿ ಅಗತ್ಯ ಇದೆ ಯಾಕೆ ಅಂತಂದರೆ ನಾನು ಮೊನ್ನೆ ಅಷ್ಟೇ ಶಿವಮೊಗ್ಗಕ್ಕೆ ಹೋಗಿದ್ದೆ ಶಿವಮೊಗ್ಗ ಅಪ್ಪಟ್ಟ ಕನ್ನಡಿಗರನ್ನೆಲ್ಲ ಅಲ್ಲಿ ಥಿಯೇಟ್ರ್ ಲಿಸ್ಟ್ಗಳನ್ನ ಇದ್ದೆ ಪೋಸ್ಟ್ಗಳನ್ನು ನೋಡ್ತಾ ಇದ್ದೆ ಎಲ್ಲಿ ನೋಡಿದ್ರು ಅಲ್ಲಿ ಅರ್ಜುನ ಪೋಸ್ಟರು ಮಹೇಶ್ ಬಾಬುವಿನ ಪೋಸ್ಟರು ಇದು ನಿಜಕ್ಕೂ ಕನ್ನಡ ನೆಲ ಅಂತ ನನಗೆ ಒಂಥರ ಬೇಜಾರಾಗ್ತಾಯಿತ್ತು ಇದು ಶಿವಮೊಗ್ಗದ ಒಂದದ್ದೇ ಕಥೆ ಅಲ್ಲ ಹಾಸನ ಆಗಲಿ ಚಿತ್ರದುರ್ಗ ಆಗಲಿ ಇನ್ನು ಬೆಂಗಳೂರು ಬಗ್ಗೆ ಕೇಳೋದೇ ಬೇಡ ಇದೇ ಬಿಗಿಲ್ ಸಿನಿಮಾ ಕಳೆದ ವರ್ಷ ದೀಪಾವಳಿಗೆ ಬೆಂಗಳೂರಲ್ಲೆಲ್ಲ ಬಿಡುಗಡೆ ಆಗಿತ್ತು ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಆಗಿತ್ತು ನೀವೇ ಲೆಕ್ಕ ಹಾಕಿ ಅವಾಗ ಯಾರಿಗೂ ವಿರೋಧ ಇರಲಿಲ್ಲ ಈಗ ಬಿಗಿಲ್ ಸಿನಿಮಾ ಸಂಪೂರ್ಣ ಕನ್ನಡೀಕರಣಗೊಂಡು ಉದಿಯಾಟಿಗಲ್ಲಿ ಬಂದ ತಕ್ಷಣ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಎಲ್ರಿಗೂ ಅಂತಂದರೆ ಒಂದಷ್ಟು ಜನ ಇದಕ್ಕೆ ವಿರೋಧ ವ್ಯಕ್ತಪಡಿಸೋರಿಗೆ ಪಕ್ಕಾ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದರೆ ಬಿಗಿಲ್ ತರಹದ ಇನ್ನಷ್ಟು ದೊಡ್ಡ ಚಿತ್ರಗಳು ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಲೇ ಇರುತ್ತೆ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇರುತ್ತೆ ಎಷ್ಟೋ ಕನ್ನಡ ಚಿತ್ರಗಳಿಂದ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾನೆ ಇರುತ್ತೆ ಅದನ್ನಂತೂ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕನ್ನಡಿಗರದಲ್ಲಿ ಬಿಡುಗಡೆ ಆಗ್ತಾನೆ ಇದೆ ಈಗ ಅದನ್ನು ತಡೆಯೋಕ್ಕಂತೂ ಆಗೋದೇ ಇಲ್ಲ ಅದು ಕಾನೂನಾತ್ಮಕವಾಗಿ ತಪ್ಪಾಗುತ್ತೆ ಹಾಗಾಗಿ ಬರೋದೇ ಉಂಟಂತೆ ಕನ್ನಡದಲ್ಲಿ ಬಂದರೆ ಏನು ಸಮಸ್ಯೆ ಅಂತ ನನಗಂತೂ ಅರ್ಥ ಆಗೋದಿಲ್ಲ ಇದರಿಂದ ನಮ್ಮ ಸ್ಟಾರ್ಗಳಿಗೆ ಉಪಯೋಗ ಇದೆ ಯಾವ ರೀತಿ ಅಂತ ಕೇಳ್ತೀರಾ ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಕೇಳಿ ಈಗ ವೀರಮ್ ಸಿನಿಮಾದ ಕನ್ನಡ ಅವತರಣಿಕೆ ಒಡೆಯ ಅದು ರೀಮೇಕ್ ಇಲ್ಲಿ ಬಂತು ವೀರಮ್ ಸಿನಿಮಾ ನಮ್ಮೂರ ನೋಡಿ ಹೂ ಹೂ ಹಾಗೆ ಹೀಗೆ ತಲಾಜಿ ತಂಗಿಂಗ್ ಅಂತೆಲ್ಲ ಹೊಗುಳ್ತಾ ಇದ್ರು ಅದೇ ಸಿನಿಮಾ ಒಡೆಯ ಅಂತ ಬಂದಾಗ ಫೇಸ್ಬುಕ್ಕಲ್ಲಿ ಏನು ಟ್ರೋಲ್ ಮಾಡಿದ್ದೇನು ಕಮರ್ಷಿಯಲ್ ಅಂತ ಹೇಳಿದ್ದೇನು ವೀರಮ್ಗೂ ಇದಕ್ಕೇನೋ ಡಿಫ್ರೆನ್ಸ್ ಇತ್ತ ಎರಡು ಒಂದೇ ತಾನೆ ಬಟ್ ನಮ್ಮಲ್ಲಿ ಒಂದು ಆಟಿಟ್ಯೂಡ್ ಇದೆ ಯಾವ ಥರ ಅಂದರೆ ಬೇರೆ ಲ್ಯಾಂಗ್ವೇಜಲ್ಲಿ ಬಂದಾಗ ಪ್ರಸಾದ ಸ್ವೀಕರಿಸೋದು ನಮ್ಮ ಭಾಷೆಯಲ್ಲಿ ಬಂದ ತಕ್ಷಣ ಒಂಥರ ಕೀಳಾಗಿ ನೋಡೋದು ಇದು ಅಲ್ಲಿಂದ ತಪ್ಪುತ್ತೆ ಬೇರೆ ಲ್ಯಾಂಗ್ವೇಜ್ ಮುಗಿಯ ಕನ್ನಡ ಅನಿಸಿದಾಗ ಓ ಇಷ್ಟೇ ಡೈಲಾಗಿದ್ದು ತಮಿಳಲ್ಲಿ ಕೇಳಿದಾಗ ಏನೋ ಬೇರೆ ಥರ ಆಗ್ತಿತ್ತು ಅಂತ ಅನಿಸ್ತಾ ಇರುತ್ತೆ ಕನ್ನಡದಲ್ಲಿ ನೋಡಿದಾಗ ಓ ಇದು ಕಮರ್ಷಿಯಲ್ ಸಿನಿಮಾ ಮಾಮೂಲಿ ಅಂತ ಅನಿಸುತ್ತೆ ಆವಾಗ ನಮ್ಮ ಸಿನಿಮಾಗಳನ್ನ ಇನ್ನಷ್ಟು ಇಷ್ಟಪಡೋ ಸಾಧ್ಯತೆಗಳಿರುತ್ತೆ ಅವರ ಸಿನಿಮಾ ಇಷ್ಟೇ ಅಂತ ಒಂದು ಅಂದಾಜು ಕೂಡ ಗೊತ್ತಾಗೋ ಸಾಧ್ಯ ಇದೆ ಹಾಗಾಗಿ ಇದು ಕನ್ನಡಕ್ಕೆ ಎಲ್ಲ ರೀತಿಯಿಂದಲೂ ಒಳ್ಳೆಯದೆ ನನಗೆ ಅನಿಸೋದೇನು ಅಂತಂದರೆ ಕಮರ್ಷಿಯಲ್ ಸಿನ್ಮಾ ಕನ್ನಡ ಆಗಲಿ ತಮಿಳು ತೆಲುಗು ಅಂತ ಡಿಫ್ರೆನ್ಸೇ ನನಗೆ ಬರ್ತಾ ಇಲ್ಲ ಅದು ಕಮರ್ಷಿಯಲ್ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಡಬ್ಬಿಂಗ್ ಬಂದಾಗ ಎಲ್ಲ ಒಂದೇ ರೀತಿಯಿಂದ ಕನ್ನಡ ಸಿನಿಮಾಕ್ಕೆ ಲಾಭವೇ ಆಗುತ್ತೆ ಅದಕ್ಕೂ ಮೀರಿ ಕನ್ನಡ ಸಿನಿಮಾಕ್ಕೆ ಇದು ಯಾವ ರೀತಿ ಪ್ರಾಬ್ಲಮ್ ಆಗಲ್ಲ ಅದಕ್ಕೂ ಮೇಲಾಗಿ ಕನ್ನಡದ ಲವ್ ಮಾಕ್ಟೇಲ್ ಆಗಲಿ ಅಥವಾ ಕಾಣದಂತ ಮಾದನು ಈ ರೀತಿಯ ಸುಮಾರು ಒಳ್ಳೆ ಫಿಲ್ಮ್ ಬಂದು ಥಿಯೇಟ್ರ್ಗಳಿಗೆ ಸಿಗ್ತಾ ಇದೆಯಾ ಅದು ಇಲ್ಲ ಅಂಥದ್ರಲ್ಲಿ ಡಬ್ಬಿಂಗನ್ನು ವಿರೋಧಿಸಿ ಏನು ನಾವು ಗಳಿಸ್ಕೋತೀವಿ ನನಗಂತೂ ಅರ್ಥ ಆಗ್ತಿಲ್ಲ ಸಿಗೋದೆಲ್ಲ ಕನ್ನಡ ಸಿಕ್ಕರೆ ನಮಗೆ ಅಲ್ವಾ ಲಾಭ ಇನ್ನೂ ಒಂದಷ್ಟು ಜನರ ಪ್ರಶ್ನೆ ಏನು ಅಂತಂದರೆ ಬಿಗಿಲ್ ಕನ್ನಡ ಅವತರಣಿಕೆ ಏನಿದೆ ಥಿಯೇಟ್ರಲ್ಲಿ ಯಾಕೆ ಬಿಡುಗಡೆ ಆಗಿಲ್ಲ ಆವಾಗಲೇ ಈಗ ಯಾಕೆ ಟೆಲಿವಿಷನ್ಗೆ ನೇರವಾಗಿ ಬರ್ತಿದೆ ಅಲ್ಲಿ ಬಿಡುಗಡೆ ಆಗಿದೆ ಅಂತ ಇದು ನೀವು ನಿರ್ಮಾಪಕರಿಗೆ ಅಥವಾ ಡಿಸ್ಟ್ರಿಬ್ಯೂಟರ್ ಕೇಳಬೇಕಾದ ಕ್ವಶನು ನಮಗಲ್ಲ ಆದರೂ ಡಬ್ಬಿಂಗನ್ನು ಸಪೋರ್ಟ್ ಮಾಡ್ತಾ ಇರೋ ಈ ಸಮಯದಲ್ಲಿ ನಾವು ಇದಕ್ಕೆ ಉತ್ತರ ಕೊಡ್ತೀವಿ ಯಾವ ರೀತಿ ಅಂತಂದರೆ ಮೈಡಿಯರ್ ಕಾಮ್ರೇಡ್ ಆಗಲಿ ಇನ್ನೊಂದು ಸಿನಿಮಾ ಎಲ್ಲ ಕನ್ನಡದಲ್ಲಿ ಡಬ್ಬಾಗಿ ಬಂದಾಗ ಅದೇನೋ ಥಿಯೇಟ್ರಲ್ಲಿ ಹೋಗಿಲ್ಲ ಅಂತ ತುಂಬ ಜನ ಗೇಲಿ ಮಾಡ್ತಾಯಿದ್ರು ಡಿಯರ್ ಕಾಮ್ರೇಡ್ ತರ ಸಿನಿಮಾಗಳು ಫ್ಲಾಪ್ ಸಿನ್ಮಾಗಳು ಅಂಥ ಸಿನಿಮಾದ ಕನ್ನಡ ಅವತರಣಕ್ಕೆ ಓಡ್ದಿದ್ದಾಗ ಆ ಸಿನಿಮಾಕ್ಕೆ ಅದ್ರದ್ದು ಹೇಗೆ ಓಡುತ್ತೆ ಅಂತ ನೋಡಿದೆ ಇದು ಡಬ್ಬಿಂಗೇ ಫೇಲ್ಯೂರ್ ಅಂತ ತುಂಬ ಜನ ಮಾತಾಡ್ತಿದ್ರು ದೊಡ್ಡ ದೊಡ್ಡ ನಿರ್ಮಾಪಕರು ಹೇಳ್ತಿದ್ರು ಜನ ಡಬ್ಬಿಂಗ್ ವರ್ಷನ್ ನೋಡ್ತಾ ಇಲ್ಲ ಅವರು ಒರಿಜಿನಲ್ಲೇ ನೋಡ್ತಾರೆ ಅಂತ ಹೆಮ್ಮೆಂದು ಹೇಳ್ತಾ ಇದ್ರು ನನಗೆ ಅರ್ಥ ಆಗಲ್ಲ ಯಾವ ಲಾಜಿಕ್ ಅದು ಅಂತ ನೀವು ದೊಡ್ಡ ದೊಡ್ಡ ಸ್ಟಾರ್ ಬರ್ತಾನೆ ಇಲ್ಲ ವಿಜಯ್ ಬರ್ತಾ ಇಲ್ಲ ಅಜಿತ್ ನೇರಾಗಿ ಬರ್ತಾ ಇರಲಿಲ್ಲ ಅಥವಾ ತೆಲುಗು ಅಲ್ಲೂ ಒರಿಜಿನಲ್ಲ ಬರದೆ ಯಾರೋ ವಿಜಯ್ ಒಂದು ಫ್ಲಾಪ್ ಫಿಮ್ನ ಕನ್ನಡಲ್ಲಿ ಹಾಕೊಂಡು ಕನ್ನಡದಲ್ಲಿ ಡಬ್ಬಿಂಗ್ ಮಾರ್ಕೆಟ್ ಇಲ್ಲ ಅನ್ನೋ ಥರ ಮಾತಾಡ್ತಿದ್ರಿ ಈಗ ಇವಾಗ ಡಬ್ಬಿಂಗ್ ವರ್ಷನ್ನು ವಿಜಯ್ ಬರ್ತಾ ಇದೆ ಉದಯ ಟಿವಿಲಿ ಬರ್ತಾ ಇದೆ ನೇರವಾಗಿ ಬರ್ತಿದೆ ಈಗ ಗೊತ್ತಾಗುತ್ತೆ ನಿಜವಾಗೂ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಯಾಕೆ ಅಂತಂದ್ರೆ ಸೈರಾ ಸಿನಿಮಾ ಉದಯ ಟಿವಿಲಿ ಬಂದಾಗ ತುಂಬ ಚೆನ್ನಾಗಿ ರೇಟಿಂಗ್ನ ತಗೊಳ್ತು ಹಾಗೆ ಡಬ್ಬಿಂಗ್ಗೆ ಮಾರ್ಕೆಟ್ ಇಲ್ಲ ಅಂತ ಈ ರೀತಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಮಾರ್ಕೆಟ್ ಆಲ್ರೆಡಿ ಇದೆ ಯೂಟ್ಯೂಬಲೆಲ್ಲ ಬಂದಾಗ ಇದೇ ಅಲ್ಲೂರ್ಜಿನ್ ಮೂವಿಗಳಾಗಲಿ ಅಥವಾ ಬೇರೆ ಸಿನಿಮಾಗಳಿಗೆ ಒಳ್ಳೆಯ ಒಂದು ವ್ಯೂಸೆ ಬಂದಿದೆ ಹಾಗಾಗಿ ನಾಡ್ದು ಗೊತ್ತಾಗುತ್ತೆ ಇನ್ನೂ ಒಂದು ರೀತಿಯಲ್ಲಿ ನೋಡೋದಾದರೆ ಈಗ ನಮ್ಮ ಕನ್ನಡ ಚಾನಲ್ಗಳಲ್ಲಿ ಯಾವುದಲ್ಲೂ ಸಿನ್ಮಾಗಳನ್ನೇ ಹಾಕ್ತಾ ಇಲ್ಲ ಭಾನುವಾರ ಈ ಸೀರಿಯಲ್ ಸಂತೆಗಳು ರಿಯಾಲಿಟಿ ಶೋಗಳಲ್ಲೇ ಓಡಿಸ್ತಾ ಇದ್ದಾರೆ ಈ ಲೆಕ್ಕದಲ್ಲಿ ನೋಡೋದಾದರೂ ಕೂಡ ಕನ್ನಡ ಸಿನಿಮಾಗಳಿಗೆ ಏನಾಗುತ್ತೆ ಡಬ್ಬಿಂಗ್ ಸಿನಿಮಾಗಳೆಲ್ಲ ಬಂದರೆ ಜಾಸ್ತಿ ಸಿ ಕಂಟೆಂಟ್ ಸಿಗುತ್ತೆ ಇವರಿಗೆ ಅವಾಗ ಏನಾಗುತ್ತೆ ಇನ್ನೊಂದಷ್ಟು ಬೇಡಿಕೆ ಸೃಷ್ಟಿಯಾಗಿ ಮತ್ತೆ ನಮ್ಮ ಕನ್ನಡ ಸಿನಿಮಾಗಳನ್ನೂ ಮತ್ತೆ ಹಾಕುವಂಥ ಸಂಪ್ರದಾಯ ಬಂದರೂ ಬರ್ಬೋದು ಇತ್ತೀಚೆಗೆ ಸಿನಿಮಾಗಳನ್ನೇ ಹಾಕ್ತಾ ಇಲ್ಲ ಭಾನುವಾರ ಮೊದಲ ಭಾನುವಾರ ಬರ್ತಾ ಇತ್ತು ಒಟ್ಟಿನಲ್ಲಿ ಹೇಗೆ ನೋಡೋದು ನಿಮ್ಮ ಡಬ್ಬಿಂಗಿಂದ ನಷ್ಟ ಅಂತೂ ಇಲ್ಲ ಲಾಭವೇ ಆಗುತ್ತೆ ನಮ್ಮ ಬರಹಗಾರಿಗೂ ಲಾಭನೇ ವಾಯ್ಸ್ ಕೊಡೋರ್ಗೂ ಧನಿ ಕಲಾವಿದರಿಗೂ ಲಾಭನೇ ಇದರಿಂದ ನಮ್ಮ ನಟರಿಗೆ ಏನು ಲಾಭ ಅಂತ ಕೇಳಿದ್ರೆ ನಿಮಗೆ ಥಿಯೇಟ್ರ್ಗಳಲ್ಲಿ ಇತ್ತೀಚೆಗೆ ದೊಡ್ಡ ಸಮಸ್ಯೆ ಅಂತಂದರೆ ನಮ್ಮ ಸಿನಿಮಾಗಳನ್ನ ಜನ ನೋಡ್ತಾ ಇಲ್ಲ ಅಥವಾ ಥಿಯೇಟ್ರಿನಲ್ಲಿ ಎಷ್ಟೊಂದು ಸಲ ಸಿನಿಮಾಗಳೇ ಇರಲ್ಲ ಅಂತ ನಿಮಗೆ ಇವರೆಲ್ಲ ಕನ್ನಡ ಸಿನಿಮಾದಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರಲ್ಲ ಸಂಕ್ರಾಂತಿಗೆ ನಮ್ಮಿಂದ ಸಿನ್ಮಾಗಳೇ ಬರೋಲ್ಲ ದೀಪಾವಳಿ ಸಮಯದಲ್ಲಿ ನಮ್ಮಿಂದ ಸಿನಿಮಾಗಳು ಬರೋಲ್ಲ ಇನ್ನು ಇವ್ರ ಏನು ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಥಿಯೇಟ್ರ್ನಲ್ಲಿ ಈ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇದ್ದರೆ ಒಂದಷ್ಟು ಥಿಯೇಟ್ರ್ ಓಡ್ತಾ ಇರುತ್ತೆ ಅವಾಗ ನಮಗೆ ನೋಡೋಕ್ಕೆ ಥಿಯೇಟ್ರ್ಗಳಿರುತ್ತೆ ಇವರಿಗೂ ಥಿಯೇಟ್ರ್ಗಳು ಉಳಿಯುತ್ತೆ ಥಿಯೇಟ್ರ್ಗಳು ಉಳಿದ ತಾನೆ ಕನ್ನಡ ಸಿನಿಮಾ ಉಳಿಯುತ್ತೆ ಇದಕ್ಕೂ ಲಾರ್ಜರ್ ಪಿಕ್ಚರ್ ನೋಡಿದ್ರೆ ನಿಮಗೆ ಕನ್ನಡ ಉಳಿದೆ ಕನ್ನಡ ಚಿತ್ರರಂಗ ಅಥವಾ ಇನ್ಯಾವುದು ಕನ್ನಡಕ್ಕಿಂತ ದೊಡ್ಡದು ಯಾವುದು ಅಲ್ಲ ಕನ್ನಡ ಉಳಿದೇ ಇವೆಲ್ಲ ಅಲ್ವಾ ಹಾಗಾಗಿ ಡಬ್ಬಿಂಗಿಂದ ಕನ್ನಡದಲ್ಲೇ ಸಿನಿಮಾಗಳು ನೋಡೋಂಥಾಗಲಿ ಇನ್ನೂ ಒಂದು ಜನ ಹೇಳ್ತಾರೆ ಡಬ್ಬಿಂಗ್ ಬಂದ ತಕ್ಷಣ ಅದರಲ್ಲೇ ನೋಡ್ತಾರೆ ಒರಿಜಿನಲ್ ಸಿನ್ಮಾಗಳು ತಡೆಯೋಕ್ಕಾಗತ್ತಾ ಅಂತ ಒರಿಜಿನನ್ ಫಿಲ್ಮ್ ಅಂದ್ರೆ ನಮಗೆ ಅಲ್ಲಿ ಆಗಲ್ಲ ಆದರೆ ಹೆಚ್ಚೆಚ್ಚು ಡಬ್ಬಿಂಗ್ ಸಿನಿಮಾಗಳನ್ನ ನೋಡಿದಾಗ ಖಂಡಿತವಾಗಿ ಈ ಒರಿಜಿನಲ್ ಸಿನ್ಮಾಗಳು ಹೋಗಿ ಅಂದರೆ ಆ ತಮಿಳು ತೆಲುಗು ಸಿನ್ಮಾಗಳು ಹೋಗಿ ಡಬ್ಬಿಂಗೇ ಬರುತ್ತೆ ಅದಂಥ ಒಂದು ಕಾರಣನು ದೂರ ಇಲ್ಲ ಅದಕ್ಕೆಲ್ಲ ಬೇಕಿರೋದು ನಮ್ಮ ಮನಃಶಕ್ತಿ ನಾವು ಹೆದರ್ಕಂಡು ಹೆದರ್ಕಂಡ್ ಕೂತ್ರೆ ಆಗೋದೇ ಇಲ್ಲ ನಿರ್ದೇಶಕ ಸೂರ್ಯ ಅವರು ಒಂದು ಮಾತನ್ನು ಹೇಳಿದರು ನಾನಾವೇ ಎಷ್ಟೊಂದು ಮ್ಯಾಚ್ ಆಡ್ಕೊಳ್ಳೋಣ ನಮ್ಮ ಗಲ್ಲಿ ಎಲ್ಲ ಅದನ್ನು ಕರೆಸಿ ಒಂದು ಮ್ಯಾಚ್ ಆಡಿಸ್ಬೇಕು ಆವಾಗ ನಮ್ಮ ತಾಕತ್ತೇನೋ ಗೊತ್ತಾಗುತ್ತೆ ಅಂತ ನೀವ್ ನಾನು ಹೇಳ್ತೀನಿ ತುಂಬ ಸಿನಿಮಾಗಳು ನಾವು ಬೇಡ ನಾವು ಬೇಕಿರೋದು ಏನು ಅಂತಂದ್ರೆ ಕ್ವಾಲಿಟಿ ಸಿನ್ಮಾಗಳು ಎಲ್ಲವನ್ನು ಎದೆ ಕೊಟ್ಟು ನಿಲ್ಲುವಂತ ಸಿನ್ಮಾಗಳು ಇವತ್ತು ನಮ್ಮ ಕನ್ನಡ ಸಿನಿಮಾಗಳು ಹಾಗೆ ಇದೆ ಇವತ್ತು ಎಲ್ಲಾ ಭಾಷಾ ಚಿತ್ರಗಳ ಜೊತೆ ಪೈಪೋಟಿ ನಡೆಸ್ತಾ ಇದೆ ಇನ್ ಡಬ್ಬಿಂಗ್ ಸಿನ್ಮಾಗಳು ಏನಾದ್ರು ನಿಜವೇ ಪ್ರಾಬ್ಲಮ್ ಕೊಡುತ್ತಾ ಹಾಗಾಗಿ ಎಲ್ಲ ಸಿಗೋದೆಲ್ಲ ಕನ್ನಡದಲ್ಲೇ ಸಿಗಲಿ ಅಂತ ನಮ್ಮೆಲ್ಲರ ಆಶಯ ಪ್ರಕಾರ ಡಬ್ಬಿಂಗ್ ಸಿನಿಮಾಗಳು ಇದೆ ಬಂದಾಗ ನೋಡೋರು ನೋಡಲಿ ಇಷ್ಟೆಲ್ಲದವ್ರು ಬಿಡಲಿ ಒಂದು ಆಯ್ಕೆ ಇರಲಿ ಆಯ್ಕೆ ಸ್ವಾತಂತ್ರ್ಯ ಯಾವತ್ತೂ ಕನ್ನಡಿಗರಿಗೆ ಇರಬೇಕು ಇದು ನೀವು ಲಾರ್ಜೆಸ್ಟ್ ಪಿಕ್ಚರ್ ನೋಡ್ತಾ ಹೋದ್ರೆ ಡಬ್ಬಿಂಗ್ ಎಲ್ಲ ರೀತಿಯಲ್ಲೂ ಕನ್ನಡಿಗರಿಗೆ ಲಾಭವೇ ಹೊರತು ನಷ್ಟ ಅಂತ ಖಂಡಿತವಾಗಿಲ್ಲ ನಾನು ನಮ್ಮೆಲ್ಲ ಕನ್ನಡ ಸಿನಿಮಾಗಳು ನೋಡ್ತೀನಿ ಜೊತೆಗೆ ಡಬ್ಬಿಂಗ್ ಸಿನಿಮಾಗಳು ಬರಲಿ ನೋಡೋರು ನೋಡಲಿ ಎಷ್ಟೋ ಇಂಗ್ಲೀಷ್ ಸಿನಿಮಾಗಳು ಬರುತ್ತೆ ಅರ್ಥ ಆಗದೆ ಅದನ್ನೆಲ್ಲ ಹೊಗಳೋರಿರ್ತಾರೆ ಕನ್ನಡದಲ್ಲಿ ಬಂದು ಅವರಾದ್ರೂ ನೋಡ್ಕೊಳ್ಳಿ ಇದು ಡಬ್ಬಿಂಗಿಂದ ಮುಂದೆ ಹಲವಾರು ಸಾಧ್ಯತೆಗಳು ಹುಟ್ಟುತ್ತಾ ಹೋಗುತ್ತೆ ಅಂತ ಹೇಳ್ತಾ ನಾಡಿದ್ದು ಭಾನುವಾರ ಸಂಜೆ ಆರು ಗಂಟೆಗೆ ಬಿಗಿಲ್ ಸಿನಿಮಾದ ಕನ್ನಡ ವರ್ಷನ್ ಬರ್ತಾ ಇದೆ ನೀವೆಲ್ಲ ನೋಡಿ ಇಷ್ಟ ಆದರೆ ಇಷ್ಟಾಯಿತು ಅಂತ ಹೇಳಿ ಇಲ್ಲ ಅಂತಾರಾಗಲಿ ಒಂದು ಸಲ ನೋಡಿ ಡಬ್ಬಿಂಗ್ ಅನ್ನೋದು ಹೇಗೆ ಎಫೆಕ್ಟಿವ್ ಆಗುತ್ತೆ ಅಂತ ಆದರೂ ನೋಡಿ ಇನ್ನಷ್ಟು ಇಂಥ ಪ್ರಯತ್ನಗಳು ಬರ್ತಿದ್ದಾಗ ಅದಕ್ಕಿಂತ ಒಂದು ಚಾನಲ್ ಸೃಷ್ಟಿಯಾಗ್ಬೋದು ಇನ್ನಷ್ಟು ಮಾರುಕಟ್ಟೆ ಹುಟ್ಟುತ್ತೆ ಬಿಟ್ಟರೆ ಇದರಿಂದ ಕನ್ನಡ ಚಿತ್ರಾಂಗಕ್ಕೆ ಲಾಭನೇ ಅಂತ ನಿಮಗೆ ಅನಿಸುತ್ತೆ ಅಂತ ಕೆರಡೆ ಕಾಮೆಂಟ್ನಲ್ಲಿ ಹಾಕಿ ಒಟ್ಟಿನಲ್ಲಿ ಕನ್ನಡಕ್ಕೆ ಒಳ್ಳೆಯದಾದರೆ ನಾವೆಲ್ಲ ಖುಷಿ ಪಡಬೇಕು ಕನ್ನಡ ಇದ್ದರೆ ಕನ್ನಡ ಚಿತ್ರರಂಗ ಕನ್ನಡ ಇದ್ದರೆ ಕನ್ನಡಿಗರು ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ತೇನೆ ನನ್ನ ಹೆಸರು ಆದರ್ಶ ಅಂತ ಮುಂದಿನ ನುಡಿಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಗುಡ್ ಬೈ